ಕುಂದಾಪುರ ತಾಲೂಕಿನ ಹೆಮ್ಮಡಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಬಾಗಿಲು ಮುರಿದು ಒಳಪ್ರವೇಶಿಸಿದ ಕಳ್ಳನೋರ್ವ ಕಾಣಿಕೆ ಡಬ್ಬಿಯಲ್ಲಿದ್ದ ನಗದು ದೋಚಿಕೊಂಡು ಪರಾರಿಯಾಗಿದ್ದಾನೆ. ಕಳ್ಳತನದ ದೃಶ್ಯ ದೇವಸ್ಥಾನದಲ್ಲಿ ಅಳವಡಿಸಿರುವ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೆಲ ತಿಂಗಳ ಹಿಂದಷ್ಟೇ 7 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿತ್ತು. ಬಾಗಿಲ ಚಿಲಕದ ಸ್ಕ್ರೂ ತೆಗೆದು ಸುತ್ತು ಪೌಳಿ ಪ್ರವೇಶಿಸಿದ ಕಳ್ಳ ತಿಂಗಳ ಸತ್ಯನಾರಾಯಣ ಪೂಜೆಗಾಗಿ ಸಂಗ್ರಹಿಸಿದ ಸುಮಾರು 40,000ಕ್ಕೂ ಅಧಿಕ ಹಣವನ್ನು ಎಗರಿಸಿದ್ದಾನೆ. ಚಪ್ಪಲಿ ಹಾಕಿಕೊಂಡೇ ಕೈ ಮುಗಿದು ಬಳಿಕ ಕಳ್ಳತನ ಕೃತ್ಯ ನಡೆಸಿದ್ದು ಕಾಣಿಕೆ ಡಬ್ಬಿ ಒಡೆದು ಹಣ ಎಗರಿಸಿದ ಕಳ್ಳನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಒಂದೇ ಸಲ ಇದು ಸೌಂಡ್ ಆತಿಲ್ಲ, ಹಿಂಗ್ ಸರ್ ಹೆಂಗ್ ಸೌಂಡ್ ತುಂಬಾ ಹಿಂದೆ ಚೀಲ ಸೆಕೊಂಡಿದೆ ಕಣೆ, ಬೆನ್ನ ಚೀಲ ಇತ್ತು ಬೆನ್ನಾಗೆ. ಅವನೇ ಆಚೀಚೆ ಎಲ್ಲ ಕಾತಿದ್ದ ಕಣ್ಣು. ಬೇರೆ ಯಾವ ಸೀಲ್ಸ್ ಇತ್ತ ಎದುರುಗಡೆ? ಎದ್ರ ಇದು ಜನರೇಟರ್ ರೂಮ್ ಹತ್ರದಿಂದ, ಜನರೇಟರ್ ರೂಮ್ ಹತ್ರದಿಂದ ಅಲ್ಲಿಂದ ಹಿಂಗ್ ಬಂದ ಕಣೆ. ಆ ಚೀಲು ಎಲ್ಲ ತೆಗ್ದ ಬೆನ್ನ ಚೀಲು ಸೇರ್ಕೊಂಡಿದ್ದ ಕಣೆ. ಅವ ಎಂತದ ಒಂದು ಇದ್ ಮಾಡ್ಕೊಂಡಿಲ್ಲ ಕಣೆ. ಯಾವ್ದ ಒಂದು ಮಾಸ್ಕ್ ಗೀಸ್ಕ್ ಅದ ಎಂತದ ಹಾಕೊಂಡಿಲ್ಲ, ಅದ ಎಂತದ ಹಾಕಿಲ್ಲ. ಒಳಗಿದ್ದ ಬಿಳಿ ಬಿಳಿ ಹೇಗಿರುತ್ತೆ ಎಲ್ಲ ಕಂಡ ಆಚೀಚೆ ಎಲ್ಲ.